ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ ಪಿ ಯು ಸಿ ತರಗತಿಗಳಿಗೆ ಆತ್ಮೀಯ ಸ್ವಾಗತ ಈ ಕ್ಲಾಸ್ಗಳಲ್ಲಿ ಅರ್ಥಶಾಸ್ತ್ರ ವಿಷಯದ ಜ್ಞಾನದ ಜೊತೆಗೆ ಪರೀಕ್ಷೆಯಲ್ಲಿ ಕೇಳಲಾಗುವ ಸಂಭಾವ್ಯ ಪ್ರಶ್ನೋತ್ತರ ಚರ್ಚೆ ಮಾಡುತ್ತೇನೆ ಇವತ್ತಿನ ಚರ್ಚಾ ವಿಷಯ ಮಾರುಕಟ್ಟೆ ಅರ್ಥವ್ಯವಸ್ಥೆ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಒಂದು ಅಂಕ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಕೇಳಲಾಗ್ತತಿ ಹಾಗಿದ್ರೆ ಬನ್ನಿ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಾರ್ಕೆಟ್ ಎಕಾನಮಿ ನಾಲ್ಕು ಅಂಕದ ನೇರ ಪ್ರಶ್ನೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಯಾವ ರೀತಿ ಉತ್ತರ ಬರೆಯೋದು ನೋಡೋಣ ಬನ್ನಿ ಮೊದಲು ಪೀಠಿಕೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯು ಕೇಂದ್ರೀಯ ಯೋಜಿತ ಆರ್ಥಿಕತೆಗೆ ವಿರುದ್ಧವಾದ ಲಕ್ಷಣವನ್ನು ಹೊಂದೈತಿ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಮಾರುಕಟ್ಟೆಯ ಮೂಲಕ ಸಂಘಟಿಸಲಾಗುತ್ತದೆ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂತೆ ಮಾರುಕಟ್ಟೆಯು ಒಂದು ಸಂಸ್ಥೆಯಾಗಿದ್ದು ಅದು ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಅನುಸರಿಸುವ ವ್ಯಕ್ತಿಗಳ ಮುಕ್ತ ಅಂತಕ್ರಿಯೆಯನ್ನು ಸಂಘಟಿಸ್ತತಿ ಅಂದ್ರ ಮಾರುಕಟ್ಟೆಯು ಆರ್ಥಿಕ ಪ್ರತಿನಿಧಿಗಳ ಪರಸ್ಪರ ತಮ್ಮ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗೈತಿ ಮಾರುಕಟ್ಟೆಗೆ ನಿರ್ದಿಷ್ಟ ಸ್ಥಳದ ಅವಶ್ಯಕತೆ ಇರುವುದಿಲ್ಲ ವಸ್ತುಗಳು ವಸ್ತುಗಳನ್ನು ಕೊಳ್ಳಲು ಮತ್ತು ಮಾರಾಟ ಮಾಡಲು ವ್ಯಕ್ತಿಗಳು ನಿರ್ದಿಷ್ಟ ಸ್ಥಳದಲ್ಲಿ ಭೇಟಿಯಾಗಬಹುದು ಅಥವಾ ಆಗದೇನೆ ಇರಬಹುದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಮಾರಾಟಗಾರರು ಮತ್ತು ಗ್ರಾಹಕರು ಗ್ರಾಮದಲ್ಲಿನ ಚೌಕ ಅಥವಾ ನಗರದ ಸೂಪರ್ ಬಜಾರ್ಗಳಲ್ಲಿ ಅಥವಾ ಪರ್ಯಾಯವಾಗಿ ದೂರವಾಣಿ ಅಥವಾ ಅಂತ ಅಂತರ್ಜಾಲದಲ್ಲಿ ಪರಸ್ಪರ ಸೌಹಾರ್ದ ಮಾಡಬಹುದು ಆ ಮೂಲಕ ಸರಕುಗಳನ್ನು ಅವರು ವಿನಿಮಯ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ಒಂದು ನಿರ್ದಿಷ್ಟ ಬೆಲೆಗೆ ಗ್ರಾಹಕ ಮತ್ತು ಮಾರಾಟಗಾರನ ನಡುವೆ ಒಪ್ಪಿಗೆ ಆಗಿದ್ದಲ್ಲಿ ಅಲ್ಲಿ ವಸ್ತು ಯಾ ಆಗುತ್ತದೆ ಮತ್ತು ಅದೇ ಮಾರುಕಟ್ಟೆ ಅನಿಸ್ಕೊಳ್ತತಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ನೋಡೋದಾದ್ರೆ ಜಗತ್ತೇ ಮಾರುಕಟ್ಟೆಯಾಗಿದೆ ಜಸ್ಟ್ ಆನ್ ಒನ್ ಕ್ಲಿಕ್ ನಮಗೇನು ಬೇಕೋ ಅವುಗಳನ್ನು ಫ್ಲಿಪ್ಕಾರ್ಟ್ ಅಮೆಜಾನ್ ಸ್ನ್ಯಾಪ್ಡೀಲ್ನಂತಹ ಖರೀದಿ ಮಾಡುವಂತಹ ವೆಬ್ಸೈಟ್ಗಳಲ್ಲಿ ನಾವು ಖರೀದಿಸಬಹುದು ಹಾಗೆಯೇ ಜಸ್ಟ್ ಆನ್ ಒನ್ ಕ್ಲಿಕ್ ನಮಗೆ ಏನು ಬೇಡವೋ ಅಥವಾ ನಾವು ಏನು ಉತ್ಪಾದಿಸಿರ್ತೇವೋ ಅದನ್ನು ಒ ಎಲ್ ಎಕ್ಸ್ನಂತಹ ವೇದಿಕೆಗಳಲ್ಲಿ ಮಾರಬಹುದು ಹಾಗಾಗಿ ಮಾರುಕಟ್ಟೆ ಎಂಬ ಪರಿಕಲ್ಪನೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಅದನ್ನು ಒಂದು ಸ್ಥಳಕ್ಕೆ ಅಥವಾ ಪ್ರದೇಶಕ್ಕೆ ಸೀಮಿತಪಡಿಸಲು ಸಾಧ್ಯವಿಲ್ಲ ಇನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದ್ರೇನು ಇದನ್ನು ಒಂದು ಅಂಕದ ವ್ಯಾಖ್ಯಾನ ಕೇಳ್ತಾರ ಗಮನಿಸಬೇಕು ಹಾಗಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದ್ರೇನು ಅನ್ನೋ ಡೆಫಿನೇಷನ್ನ ಯಾವ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಎಲ್ಲ ಸರಕು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ಉತ್ಪಾದಿಸಿ ನಿರ್ವಹಿಸುತ್ತಿದ್ದರೆ ಅಂತಹ ಆರ್ಥಿಕತೆಯನ್ನು ಮಾರುಕಟ್ಟೆ ಆರ್ಥಿಕತೆ ಎನ್ನುತ್ತೇವೆ ಇದಕ್ಕೆ ಬಂಡವಾಳಶಾಹಿ ಆರ್ಥಿಕತೆ ಅಂತಲೂ ಕರೀತಾರ ಇಲ್ಲಿ ವ್ಯಾಖ್ಯಾನದಲ್ಲಿ ನೀವು ಬಹಳಷ್ಟು ಗಮನಿಸಬೇಕಾದಂಥ ವಿಷಯ ಅಂತಂದ್ರೆ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳ ಒಡೆತನ ಅಥವಾ ಮಾಲೀಕತ್ವವನ್ನು ಖಾಸಗಿ ವ್ಯಕ್ತಿ ಅಂದರೆ ವೈಯಕ್ತಿಕ ವ್ಯಕ್ತಿ ಹತ್ರ ಇರ್ತತಿ ಉತ್ಪಾದನಾ ಸಾಧನಗಳು ಅಂತಂದ್ರೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಂತೆ ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಈ ಉತ್ಪಾದನಾಂಗಗಳ ಒಡೆತನ ಅಥವಾ ಮಾಲೀಕತ್ವ ಖಾಸಗಿ ವ್ಯಕ್ತಿಗಳ ಹತ್ರ ಇದ್ದು ಅವರು ಎಲ್ಲ ರೀತಿಯ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಅಥವಾ ಉತ್ಪಾದಿಸಲಿಕ್ಕೆ ನಿರ್ವಹಿಸುವಂತಹ ಕೆಲಸವನ್ನು ಮಾಡ್ತಾರ ಇಂತಹ ಒಂದು ಲಕ್ಷಣವುಳ್ಳಂತಹ ಆರ್ಥಿಕತೆಯನ್ನು ನಾವು ಮಾರುಕಟ್ಟೆಯ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಅಥವಾ ಬಂಡವಾಳಶಾಹಿ ಆರ್ಥಿಕತೆ ಅಂಥೇಳಿ ಕರಿತೀವಿ ಅಮೇರಿಕಾ ಜಪಾನ್ ಆಸ್ಟ್ರೇಲಿಯಾ ಕೆನಡಾ ಇಂತಹ ರಾಷ್ಟ್ರಗಳಲ್ಲಿ ಈ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಜಾರಿಯಲ್ಲಿದೆ ಇಂತಹ ರಾಷ್ಟ್ರಗಳಲ್ಲಿ ಹೆಚ್ಚಿನ ಆರ್ಥಿಕ ನಿರ್ಧಾರಗಳನ್ನು ಮಾರುಕಟ್ಟೆ ಯಾಂತ್ರಿಕತೆಯ ಮೂಲಕ ತೆಗೆದುಕೊಳ್ಳಾಗ್ತದೆ ಹಾಗಿದ್ರೆ ಮಾರುಕಟ್ಟೆ ಆರ್ಥಿಕತೆ ಏನು ಮಾರುಕಟ್ಟೆ ಎಂಬುದು ಒಂದು ಯಾಂತ್ರಿಕ ವ್ಯವಸ್ಥೆಯಾಗಿದ್ದು ಇದರ ಮೂಲಕ ಕೊಳ್ಳುವವರು ಮತ್ತು ಮಾರುವವರು ಪರಸ್ಪರ ಒಗ್ಗೂಟಿ ಬೆಲೆಯನ್ನು ನಿರ್ಧರಿಸ್ತಾರ ಮತ್ತು ಆ ಬೆಲೆಗಳಲ್ಲಿಯೇ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳೋರು ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿನ ಎರಡು ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಆ ವಸ್ತುವಿನ ಬೆಲೆ ನಿರ್ಧಾರದಲ್ಲಿ ಮಹತ್ವದ ಪಾತ್ರವಹಿಸುತ್ತವೆ ಅದು ಹೇಗೆ ಅನ್ನೋದನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳ ಮೂಲ ಲಕ್ಷಣಗಳ ಮೂಲಕ ನಾವು ತಿಳಿದುಕೊಳ್ಬಹುದು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳು ಮೊದಲನೆಯದು ಮಾರುಕಟ್ಟೆ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳು ಉತ್ಪಾದನಾಂಗಗಳ ಮಾಲೀಕರಾಗಿರ್ತಾರೆ ಇದನ್ನು ವ್ಯಾಖ್ಯಾನದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾಂಗಗಳಾದಂತಹ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ಮಾಲೀಕತ್ವವನ್ನು ಖಾಸಗಿಯ ವ್ಯಕ್ತಿ ಹೊಂದದ್ದು ಮತ್ತು ಆ ಉತ್ಪಾದನಾಂಗಗಳನ್ನು ಬಳಸ್ಕೊಂಡು ತನ್ನ ಇಚ್ಛೆಯ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾನೆ ಹಾಗಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಎಲ್ಲ ಉತ್ಪಾದನಾಂಗಗಳ ಹಿಡಿತ ಅಥವಾ ಮಾಲೀಕತ್ವ ಅಥವಾ ಒಡೆತನ ಯಾರ ಕಡೆ ಇರ್ತತಿ ಖಾಸಗಿ ವ್ಯಕ್ತಿಗಳ ಕಡೆ ಇರ್ತತಿ ಅನ್ನೋದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ನಾವು ಡೆಫಿನೇಷನ್ನಾಗಿ ಬರೆದ್ವು ಅದ ಒಂದನ್ನು ನಾವು ಇಲ್ಲಿ ಮೊದಲನೇ ಲಕ್ಷಣ ಆಗಿ ನೋಡ್ಲಿಕ್ಕೆ ಇನ್ನು ಎರಡನೇ ಇಂಪಾರ್ಟೆಂಟ್ ಲಕ್ಷಣ ಅಂತ ಅಂದ್ರ ಲಾಭಗಳಿಕೆ ಇದರ ಪ್ರಮುಖ ಗುರಿ ಖಾಸಗಿ ವ್ಯಕ್ತಿಗಳ ಉತ್ಪಾದಕರಾಗಿರೋದ್ರಿಂದ ಅವರ ಉತ್ಪಾದನಾ ಚಟುವಟಿಕೆ ಮುಖ್ಯ ಗುರಿ ಏನಾಗಿರ್ತತಿ ಅಂತಂದ್ರ ಹೆಚ್ಚೆಚ್ಚು ಲಾಭ ಗಳಿಸೋದು ಖಾಸಗಿ ವ್ಯಕ್ತಿಗಳು ಉತ್ಪಾದನೆಯಲ್ಲಿ ತೊಡಗಿರ್ತಾರಾ ಅಂತಂದ್ರೆ ಅವ್ರಿಗೆ ಸಮಾಜ ಸೇ ಸೇವೆ ಮಾಡುವಂತಹ ಉದ್ದೇಶ ಇರಲ್ಲ ಅವ್ರ ಉದ್ದೇಶ ಏನಿರ್ತದೆ ಲಾಭ ಗಳಿಸುವ ಉದ್ದೇಶನ ಇರ್ತತಿ ಅದರಲ್ಲೂ ಈ ಪ್ರಮುಖವಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಒಂದು ಗುಣಲಕ್ಷಣ ಅಂತಂದ್ರೆ ಲಾಭಗಳಿಕೆ ಇದರ ಮುಖ್ಯ ಗುರಿಯಾಗಿರ್ತತಿ ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಕೈಗೊಳ್ಳುವಂತಹ ಯಾವುದೇ ಆರ್ಥಿಕ ಚಟುವಟಿಕೆಗೆ ಮುಖ್ಯ ಗುರಿ ಲಾಭಗಳಿಕೆ ಆಗಿರ್ತದೆ ಕಾರಣ ಎಲ್ಲ ಉತ್ಪಾದನಾಂಗಗಳು ಖಾಸಗಿಯವರ ಹಿಡಿತದಲ್ಲಿರ್ತೈತಿ ಮತ್ತು ಖಾಸಗಿಯವರೇ ಉತ್ಪಾದನೆಗಳನ್ನು ನಿರ್ಧರಿಸೋದ್ರಿಂದ ಅವರು ಹೆಚ್ಚು ಹೆಚ್ಚು ಲಾಭ ಗಳಿಸುವ ಉದ್ದೇಶವನ್ನ ಹೊಂದಿರ್ತಾರ ಇನ್ನು ಮೂರನೇ ಲಕ್ಷಣ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಹಸ್ತಕ್ಷೇಪವಿರುವುದಿಲ್ಲ ಖಾಸಗಿ ವ್ಯಕ್ತಿಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇರೋದ್ರಿಂದ ಮತ್ತು ಮಾರುಕಟ್ಟೆ ಶಕ್ತಿಗಳಾದಂತಹ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಾಬಲ್ಯದ ಕಾರಣ ಈ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವುದಿಲ್ಲ ಇಲ್ಲಿ ಮಾರುಕಟ್ಟೆ ಶಕ್ತಿಗಳೇ ಏನು ಪ್ರಾಬಲ್ಯವನ್ನು ಹೊಂದಿರ್ತಾವು ಆ ಶಕ್ತಿಗಳ ಮಾರುಕಟ್ಟೆ ಶಕ್ತಿಗಳ ನಿರ್ಧಾರದಿಂದಲೇ ಪ್ರತಿಯೊಂದು ಬೆಲೆ ನಿರ್ಧಾರ ಆಗಿರ್ಬೋದು ಮಾರುಕಟ್ಟೆ ಸ್ವರೂಪದ ನಿರ್ಧಾರ ಆಗಿರಬಹುದು ಉತ್ಪಾದನಾ ಪ್ರಮಾಣದ ನಿರ್ಧಾರ ಆಗಿರ್ಬೋದು ಆಗ್ತತಿ ಹಾಗಾಗಿ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಇಂಟ್ರವೆನ್ಷನ್ನು ಹಸ್ತಕ್ಷೇಪವನ್ನು ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಮಾಡೋದಿಲ್ಲ ಇನ್ನು ನಾಲ್ಕನೇ ಮುಖ್ಯವಾದಂತಹ ಲಕ್ಷಣ ಅಂತಂದ್ರೆ ಉತ್ಪಾದಕರು ಮತ್ತು ಅನುಭೋಗಿಗಳಿಗೆ ಬೆಲೆಗಳು ಮಾರ್ಗದರ್ಶನ ಸಂಕೇತಗಳಾಗಿ ಕಾರ್ಯನಿರ್ವಹಿಸ್ತಾವು ಇಲ್ಲಿ ಬೆಲೆಯ ಏರಿಳಿತಗಳು ಉತ್ಪಾದಕನ ಪೂರೈಕೆ ಮತ್ತು ಅನುಭೋಗಿಯ ಬೇಡಿಕೆ ಮೇಲೆ ಪ್ರಭಾವ ಬೀರುವುದರ ಜೊತೆಗೆ ಬೆಲೆಯು ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಐದನೇ ಲಕ್ಷಣ ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಉತ್ಪಾದಕರು ಮತ್ತು ಅನುಭೋಗಿಗಳ ನಡುವೆ ಹೊಂದಾಣಿಕೆಯನ್ನುಂಟು ಮಾಡುತ್ತದೆ ಈ ಐದನೇ ಲಕ್ಷಣ ನಾಲ್ಕನೇ ಲಕ್ಷಣದ ಮುಂದುವರೆದ ಭಾಗ ಅಂತ ಹೇಳ್ಬೋದು ಇಲ್ಲಿ ಏನು ಅಂತಂದರೆ ಉತ್ಪಾದಕರು ಮತ್ತು ಅನುಭೋಗಿಗಳ ಬೆಲೆಗಳ ಮಾರ್ಗದರ್ಶನ ಸಂಕೇತವಾಗಿ ಕಾರ್ಯನಿರ್ವಹಿಸ್ತತಿ ಅಂತ ಒಂದು ಕಡೆ ಹೇಳಿದ್ವಿ ಮತ್ತು ಮಾರುಕಟ್ಟೆಯಲ್ಲಿ ಐದನೇ ಲಕ್ಷಣದಲ್ಲಿ ಏನು ಹೇಳ್ತೇವೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಉತ್ಪಾದಕರು ಮತ್ತು ಉತ್ಪಾದಕರಂದ್ರೆ ಪೂರೈಕೆದಾರರು ಮತ್ತು ಅನುಭೋಗಿಗಳು ಅಂದರೆ ಬೇಡಿಕೆ ಮಾಡುವವರ ನಡುವೆ ಹೊಂದಾಣಿಕೆಯನ್ನು ಮಾಡ್ತತಿ ಅದು ಹೆಂಗೆ ಅಂತಂದ್ರೆ ಇಲ್ಲಿ ಒಂದು ಎಕ್ಸಾಂಪಲನ್ನು ನಾನು ವಿವರಿಸ್ಲಿಕ್ಕೆ ಇಷ್ಟಪಡ್ತೀನಿ ಇಫ್ ಪ್ರೈಸ್ ಆಫ್ ಎಕ್ಸ್ ಗೂಡ್ ಅಂದರೆ ಒಂದು ವಸ್ತುವಿನ ಎಕ್ಸ್ ವಸ್ತುವಿನ ಬೆಲೆ ಇಫ್ ಪ್ರೈಸ್ ಆಫ್ ಎಕ್ಸ್ ಗೂಡ್ ಇನ್ಕ್ರೀಸಸ್ ಇಟ್ ಲೀಡ್ಸ್ ಟು ಅ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಇನ್ಕ್ರೀಸ್ ಇನ್ ಸಪ್ಲೈ ಅದರ್ವೈಸ್ ಇಫ್ ಪ್ರೈಸ್ ಆಫ್ ಎಕ್ಸ್ ಗೂಡ್ ಡಿಕ್ಲೈನ್ಸ್ ಆರ್ ಡಿಕ್ರೀಸಸ್ ಇಟ್ ಲೀಡ್ಸ್ ಟು ಅ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಡಿಕ್ರೀಸ್ ಇನ್ ಸಪ್ಲೈ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಸ್ ಮೆಕ್ಯಾನಿಸಮ್ ಅಂದರೆ ಇಲ್ಲಿ ಉದಾಹರಣೆಯಲ್ಲಿ ಏನು ವಿವರಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದ್ರೆ ಒಂದು ವೇಳೆ ಎಕ್ಸ್ ಅನ್ನೋ ಒಂದು ವಸ್ತು ಐತಿ ಅಂತ ಅಂದ್ಕೊಂಡನು ಆ ಎಕ್ಸ್ ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಪರಿಣಾಮವಾಗಿ ಬೇಡಿಕೆ ಕಡಿಮೆ ಆಕತಿ ಮತ್ತು ಪೂರೈಕೆ ಹೆಚ್ಚಾಕತಿ ಮತ್ತೊಂದು ಭಾಗದಲ್ಲಿ ನಾವು ನೋಡೋದಾದ್ರೆ ಒಂದು ವೇಳೆ ಆ ಎಕ್ಸ್ ವಸ್ತುವಿನ ಬೆಲೆ ಕಡಿಮೆ ಆಯ್ತು ಅಂತಂದ್ರೆ ಬೇಡಿಕೆ ಹೆಚ್ಚಾಕತ್ತಿ ಪೂರೈಕೆ ಕಡಿಮೆ ಆಕತಿ ಇದು ನಮ್ಮೆಲ್ಲರ ಗಮನಕ್ಕೆ ಬಂದಂತಹ ವಿಷಯ ಇನ್ನೂ ಇದನ್ನು ವಿವರಿಸಿ ಹೇಳಬೇಕು ಅಂತಂದ್ರೆ ಒಂದು ಯಾವುದೋ ಎಕ್ಸ್ ವಸ್ತುವನ್ನು ವಿಚಾರ ಮಾಡ್ರಿ ನೀವ ಅನುಭೋಗಿಗಳು ಆ ಎಕ್ಸ್ ವಸ್ತುವಿನ ಬೆಲೆ ಹೆಚ್ಚಾತಂದ್ರೆ ನೀವು ಹೆಚ್ಚು ತಗೊಳಕ್ಕೆ ಇಷ್ಟಪಡ್ತೀರೇನು ಇಲ್ಲ ಬೇಡಿಕೆ ಏನಾಕತಿ ಆಟೋಮೆಟಿಕ್ಲಿ ಕಡಿಮೆ ಆಕತಿ ಆದರೆ ಮಾರೋರು ಏನು ಮಾಡ್ತಾರ ಹೆಚ್ಚು ಬೆಲೆ ಹೆಚ್ಚಾಗಿರ್ತತಿ ಅದನ್ನು ಅವಾಗ ಹೆಚ್ಚು ಹೆಚ್ಚು ಮಾರ್ಲಿಕ್ಕೆ ಇಷ್ಟಪಡ್ತಾರ ಆವಾಗ ಸಪ್ಲೈ ಆಟೋಮೆಟಿಕ್ಲಿ ಹೆಚ್ಚಾಕತಿ ಅದೇ ವರ್ಷ ಆಗುವಂತಹ ಸಾಧ್ಯತೆ ಆದ್ದರಿಂದ ಬೆಲೆಗಳು ಮಾರುಕಟ್ಟೆ ಯಾಂತ್ರಿಕ ವ್ಯವಸ್ಥೆಯ ಸಮತೋಲನ ಚಕ್ರಗಳಾಗ್ಯಾವು ಇದನ್ನು ನಾವು ಬೆಲೆಯ ಯಂತ್ರ ಅಂಥೇಳಿ ಕರೀತೇವೆ ಅಥವಾ ಬೆಲೆಯ ಯಾಂತ್ರಿಕತೆ ಪ್ರೈಸ್ ಮೆಕ್ಯಾನಿಸಮ್ ಅಂಥೇಳಿ ಕರೀತೇವೆ ಇನ್ನು ಆರನೇ ಲಕ್ಷಣ ಉತ್ಪಾದನೆ ಅನುಭೋಗ ಮತ್ತು ವಿತರಣೆ ಅಥವಾ ಬೆಲೆ ನಿರ್ಧಾರಗಳಿಗೆ ಯಾವ ವ್ಯಕ್ತಿಯಾಗಲಿ ಸಂಘಟನೆಯಾಗಲಿ ಅಥವಾ ಸರ್ಕಾರವಾಗಲಿ ಕಾರಣವಾಗಿರುವುದಿಲ್ಲ ಅಂದ್ರ ಒಂದು ಎಕ್ಸ್ ವಸ್ತು ಐತಿ ಅಂತಂದ್ರೆ ಅದರ ಉತ್ಪಾದನೆ ಅನುಭೋಗ ವಿತರಣೆ ಅಥವಾ ಅದರ ಬೆಲೆಗಳನ್ನು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳೇ ನಿರ್ಧರಿಸ್ತಾವು ಹೊರತು ಇಲ್ಲಿ ಯಾವುದೇ ರೀತಿಯಾದಂತಹ ಸಂಘ ಸ ಸಂಘಟನೆಗಳು ಸರ್ಕಾರ ವ್ಯಕ್ತಿ ಇಲ್ಲಿ ಪಾತ್ರ ವಹಿಸಲ್ಲ ಇಲ್ಲಿಯ ಮುಖ್ಯವಾದಂತಹ ಪಾತ್ರ ನಿರ್ವಹಣಾ ಶಕ್ತಿಗಳು ಅಂತಂದ್ರೆ ಅವು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಇನ್ನು ಏಳನೇ ಲಕ್ಷಣ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದ ಆರ್ಥಿಕ ಅಸಮಾನತೆ ಇರುತ್ತದೆ ಇಲ್ಲಿ ವ್ಯಕ್ತಿಗಳಿಗೆ ಗರಿಷ್ಠ ಸ್ವತಂತ್ರವಿರುತ್ತದೆ ಅಂಥೇಳಿ ಹೇಳ್ತಾರೆ ಅಂದರೆ ಈಗಾಗಲೇ ನಾವು ಎರಡನೇ ಲಕ್ಷಣದಲ್ಲಿ ತಿಳಿಸಿದಂತೆ ಈ ಅರ್ಥವ್ಯವಸ್ಥೆಯಲ್ಲಿ ಈ ಅರ್ಥವ್ಯವಸ್ಥೆ ಅಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ನಡೆಯುವ ಎಲ್ಲ ಆರ್ಥಿಕ ಚಟುವಟಿಕೆಗಳು ಲಾಭಗಳಿಕೆ ಉದ್ದೇಶವನ್ನು ಹೊಂದಿರೋದ್ರಿಂದ ಇಲ್ಲಿ ಆರ್ಥಿಕ ಅಸಮಾನತೆ ಎದ್ದು ಕಾಣ್ತತಿ ಅಂದ್ರೆ ಇಲ್ಲಿ ಜನರಿಗೆ ಆರ್ಥಿಕ ಸ್ವತಂತ್ರವಿರ್ತತಿ ಆದರೆ ಆರ್ಥಿಕ ಸಮಾನತೆ ಅನ್ನೋದು ಇರೋದಿಲ್ಲ ಇನ್ನು ಎಂಟನೇ ಲಕ್ಷಣ ನೋಡೋದಾದ್ರೆ ಮಾರುವವರು ಮತ್ತು ಕೊಳ್ಳುವವರು ಪರಸ್ಪರ ಜೊತೆಯಾಗಿರುವುದರ ಮೂಲಕ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಏನನ್ನು ಹೇಗೆ ಮತ್ತು ಯಾರಿಗಾಗಿ ಉತ್ಪಾದಿಸಬೇಕೆಂಬ ಮೂರು ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಏಕಕಾಲದಲ್ಲೇ ಬಗೆಹರಿಸಿಕೊಳ್ಳುತ್ತದೆ ಅದು ಹೇಗೆ ಅನ್ನೋದನ್ನು ನೋಡೋಣ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳು ಮೊದಲನೆಯದು ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು ಈ ಪ್ರಶ್ನೆಗೆ ಉತ್ತರ ಇರೋದೇನು ಅಂತಂದ್ರೆ ಉತ್ಪಾದಕರಿಗೆ ಹೆಚ್ಚು ಲಾಭವಾಗುವ ಸರಕುಗಳನ್ನು ಉತ್ಪಾದಿಸಬೇಕು ಅಥವಾ ಉತ್ಪಾದಿಸ್ತಾರಾ ಅನ್ನೋದು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಒಂದು ಪರಿಹಾರ ಆಗೈತಿ ಯಾಕ ಅಂತಂದ್ರೆ ಯಾವ ವಸ್ತುವಿಗೆ ಅತಿ ಹೆಚ್ಚು ಬೇಡಿಕೆ ಇರ್ತದೋ ಅದು ಯಾವ ರೀತಿ ಅವರು ಹೆಚ್ಚು ಲಾಭದಾಯಕ ಸರಕುಗಳನ್ನು ಉತ್ಪಾದನೆ ಮಾಡ್ತಾರ ಅಂತಂದ್ರೆ ಯಾವ ವಸ್ತುವಿಗೆ ಹೆಚ್ಚು ಬೇಡಿಕೆ ಇರ್ತತಿ ಮತ್ತು ಆ ವಸ್ತುವಿನ ಪೂರೈಕೆ ಕಡಿಮೆ ಇರಬೇಕು ಅಂಥ ವಸ್ತುಗಳನ್ನು ಅವರು ಉತ್ಪಾದನೆ ಮಾಡಲಿಕ್ಕೆ ತೊಡಗ್ತಾರಾ ಆ ಮೂಲಕ ಹೆಚ್ಚೆಚ್ಚು ಲಾಭಗಳಿಕೆಯ ಒಂದು ಉದ್ದೇಶ ಅವ್ರದ್ದಾಗಿರ್ತತಿ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ನಾ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ ಲಾಭಗಳಿಕೆಯೇ ಪ್ರಮುಖ ಗುರಿಯಾಗಿರ್ತತಿ ಯಾವುದೇ ರೀತಿಯ ಸಾಮಾಜಿಕ ಕಳಕಳಿಗಳು ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಇರೋದಿಲ್ಲ ಉದಾಹರಣೆಗೆ ಮದ್ಯಪಾನ ಉತ್ಪಾದನೆ ಮಾಡೋದರಿಂದ ಲಾಭ ಬರ್ತತಿ ಅಂತಂದ್ರೆ ಅವರು ಹೆಚ್ಚು ಮದ್ಯಪಾನವನ್ನು ಉತ್ಪಾದನೆ ಮಾಡಿ ಲಾಭವನ್ನು ಗಳಿಸ್ತಾರ ಇಲ್ಲಿ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಉತ್ತರ ಕಂಡುಕೊಳ್ಳೋದ ಲಾಭ ಸಿಗುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋದೇ ಹೊರತು ಮತ್ತಾವ ಮೇಜರ್ಸು ಸಾಮಾಜಿಕ ಕಳಕಳಿಗಳು ಅವರ ಉದ್ದೇಶದಲ್ಲಿ ಇರೋದಿಲ್ಲ ಇದು ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂಥದ್ದು ಇನ್ನು ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸ್ಬೇಕು ಈಗಾಗಲೇ ಹೇಳ್ದಂಗೆ ಹೇಗೆ ಉತ್ಪಾದಿಸ್ಬೇಕು ಅನ್ನೋದು ಉತ್ಪಾದನಾ ತಂತ್ರದ ಆಯ್ಕೆಯ ಸಮಸ್ಯೆ ಆಗೈತಿ ಇಲ್ಲಿ ಉತ್ಪಾದನಾ ತಂತ್ರ ಅಥವಾ ಉತ್ಪಾದನಾ ವಿಧಾನ ಎಂತಹ ವಿಧಾನವನ್ನು ಬಳಸ್ಕೊಳ್ತಾರ ಅಂತಂದ್ರೆ ದಕ್ಷ ಉತ್ಪಾದನಾ ವಿಧಾನವನ್ನು ಬಳಸ್ಕೊಳ್ತಾರ ದಕ್ಷ ಉತ್ಪಾದನಾ ವಿಧಾನ ಅಂತಂದ್ರೆ ಯಾವ ಉತ್ಪಾದನಾ ವಿಧಾನ ಅಥವಾ ಯಾವ ತಂತ್ರಜ್ಞಾನದಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನೋ ಅಂತಹ ದಕ್ಷ ಉತ್ಪಾದನಾ ವಿಧಾನಗಳನ್ನು ಬಳಸ್ಕೊಳ್ತಾರೆ ಈಗ ಉತ್ಪಾದನಾ ತಂತ್ರಗಳು ಯಾವ್ಯಾವು ಅಂತಂದರೆ ಬಂಡವಾಳ ಸಾಂದ್ರ ಮತ್ತು ಶ್ರಮ ಸಾಂದ್ರ ಅಂಥೇಳಿ ನಾವು ಎರಡು ಹೇಳ್ತೀವಿ ಇವು ಎರಡರಲ್ಲಿ ಯಾವುದು ಅತಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ವಸ್ತುವನ್ನು ಉತ್ಪಾದನೆ ಮಾಡ್ತದೋ ಆ ತಂತ್ರಜ್ಞಾನವನ್ನು ಅಂತ ಅಂತಹ ದಕ್ಷ ಉತ್ಪಾದನಾ ವಿಧಾನವನ್ನು ಈ ಒಂದು ಮಾರುಕಟ್ಟೆ ಅರ್ಥ ವ್ಯವಸ್ಥೆಯಲ್ಲಿ ಅಂತ ಅಂಥೇಳಿ ಹೇಳಬಹುದು ಇನ್ನು ಮೂರನೇ ಮುಖ್ಯವಾದಂಥ ಪ್ರಶ್ನೆ ಯಾರಿಗಾಗಿ ಉತ್ಪಾದಿಸಬೇಕು ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ವಸ್ತುಗಳ ಉತ್ಪಾದನೆ ಶ್ರೀಮಂತ ಜನರಿಗಾಗ್ತತಿ ಯಾಕ ಅಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಶ್ರೀಮಂತ ಜನರು ಹೆಚ್ಚು ಬೆಲೆಯನ್ನು ನೀಡಲು ಶಕ್ತರಿರುವುದರಿಂದ ಉತ್ಪಾದಕರು ಶ್ರೀಮಂತ ಜನರ ಉಪಯೋಗಿಸುವಂತಹ ಸರಕುಗಳನ್ನು ಉತ್ಪಾದಿಸ್ತಾರೆ ಹಾಗಾಗಿ ಬಡವರು ಬಡವರ್ಗವನ್ನು ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಕಡೆಗಾಣಿಸಲಾಗ್ತತಿ ಇದರ ಪರಿಣಾಮವಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗ್ತಾನ ಹೋಗ್ತತಿ ಮತ್ತು ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಅಸಮಾನತೆ ಅನ್ನೋದು ಎದ್ದು ಕಾಣ್ತತಿ ಇಲ್ಲಿವರೆಗೆ ಏನು ಅಂತಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಅರ್ಥ ಮತ್ತು ಲಕ್ಷಣಗಳನ್ನು ತಿಳ್ಕೊಂಡ್ವಿ ಇದರ ಒಂದು ಸಾರಾಂಶವನ್ನು ಹೇಳಬೇಕು ಅಂತಂದ್ರೆ ಒಟ್ಟಾರೆಯಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಮಹತ್ವದ ಪಾತ್ರವನ್ನು ವಹಿಸ್ತಾವು ಮತ್ತು ಬೆಲೆ ಯಂತ್ರದ ಮೂಲಕವೇ ಅರ್ಥವ್ಯವಸ್ಥೆ ಚಾಲನೆಯಲ್ಲಿರ್ತೈತಿ ಯಾವುದೇ ರೀತಿಯ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಸ್ತಕ್ಷೇಪ ಮಾಡೋದೇ ಇಲ್ಲ ಮತ್ತು ಬಂಡವಾಳದಾರರು ಸ್ವತಂತ್ರವಾಗಿ ಆರ್ಥಿಕ ಅಭಿವೃದ್ಧಿ ಹೊಂದಲು ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಸ್ವತಂತ್ರವಾಗಿರ್ತಾರ ಇಲ್ಲಿ ಆರ್ಥಿಕತೆಗೆ ಮತ್ತು ವೈಯಕ್ತಿಕ ವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಹೆಚ್ಚು ಲಾಭ ಗಳಿಸುವಂತಹ ಉದ್ದೇಶ ಈ ಅರ್ಥವ್ಯವಸ್ಥೆಯಲ್ಲಿ ಆಗ್ತತಿ ಮತ್ತು ಇದನ್ನು ಯಾವುದೇ ರೀತಿಯಾಗಿ ಸರ್ಕಾರ ರೆಗ್ಯುಲೇಟ್ ಮಾಡೋಂಗಿಲ್ಲ ಅವರು ತಮ್ಮ ಲಾಭಗಳಿಕೆಗೆ ಎಷ್ಟಾದರೂ ಬೆಲೆಯಲ್ಲಿ ಅಂದರೆ ಮಾರುಕಟ್ಟೆಯ ಶಕ್ತಿಗಳಾದಂತಹ ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸಿದಂತಹ ಬೆಲೆಯಲ್ಲಿ ತಮ್ಮ ವಸ್ತುಗಳನ್ನು ಮಾರಿ ಲಾಭ ಗಳಿಸಬಹುದು ಮತ್ತು ಸಮಾಜದ ಕಳಕಳಿ ಇಲ್ಲದೇನ ಅವರು ಏನು ಅಂತಂದ್ರೆ ವಸ್ತುಗಳನ್ನು ಶ್ರೀಮಂತರಿಗಾಗಿ ಉತ್ಪಾದನೆಯನ್ನು ಮಾಡಬಹುದು ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಸಮಾನತೆ ಕಾಠಿಣ್ಯತೆ ಬಾಹ್ಯತೆಗಳು ಮತ್ತು ಸಾಮಾಜಿಕ ಸಾರಿ ಸಾರ್ವಜನಿಕ ಸರಕುಗಳು ಇತ್ಯಾದಿಗಳ ಅಸ್ತಿತ್ವದಿಂದಾಗಿ ಈ ಒಂದು ಅರ್ಥವ್ಯವಸ್ಥೆ ತನ್ನ ಯಶಸ್ಸನ್ನು ಕಂಡಿಲ್ಲ ಅಂತ ಹೇಳಬಹುದು ಈ ಸಂ ಈ ಸಂಚಿಕೆಯಲ್ಲಿ ವಿವರಿಸಿದ ಎಲ್ಲ ಅಂಶಗಳು ಜ್ಞಾನ ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಸಹಾಯವಾಗೇತಿ ಎಂದು ಭಾವಿಸಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಇನ್ನು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಪ್ರೆಸ್ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು